Subscribe now and press the bell icon. Never miss an update. Hello friends, this is Shivanand. Welcome back to All in One Mind Kannada channel. Friends, ivattina video da topic enu antandre, so friends, pratiyobbaru navu nodta irthivi ತಮ್ಮ ಒಂದು ಮೊಬೈಲಲ್ಲಿರೋ ಅಪ್ಲಿಕೇಶನ್ಸ್ಗಳನ್ನ ಲಾಕ್ ಮಾಡಿ ಇಟ್ಟಿರ್ತಾರೆ. ತಮ್ಮ ಗ್ಯಾಲರಿ ಆಗಿರ್ಬೋದು ಅಥವಾ ತಮ್ಮ ಯಾವುದಾದ್ರು ಡಾಕ್ಯುಮೆಂಟ್ಸ್ ಇರೋ ಒಂದು ಅಪ್ಲಿಕೇಶನ್ ಆಗಿರ್ಬೋದು. ಆದರೆ ಡೈಲ್ ಪ್ಯಾಡ್ನ ನಾವು ಇವತ್ತು ಲಾಕ್ ಮಾಡೋದನ್ನ ಹೇಗೆ ಅಂತ ತಿಳ್ಕೊಳ್ಳೋಣ. ಹಾಂ ಫ್ರೆಂಡ್ಸ್, ನಾವು ನಮ್ಮ ಒಂದು ಡೈಲ್ ಪ್ಯಾಡ್ನು ಕೂಡ ನಾವು ಲಾಕ್ನ ಮಾಡ್ಬೋದು. ಸೊ ಅದಕ್ಕೆ ನಾವು ಒಂದು ಅಪ್ಲಿಕೇಶನ್ ಹೆಲ್ಪ್ ಬೇಕಾಗುತ್ತೆ. ಸೊ ನಾವು ಅದನ್ನು ಪ್ಲೇಸ್ಟೋರಲ್ಲಿ ಹೋಗ್ಬಿಟ್ಟು ಡೈಲ್ ಲಾಕರ್ನ ಒಂದು ಅಪ್ಲಿಕೇಶನ್ನ ನಾವು ಸರ್ಚ್ ಮಾಡ್ಬೇಕು. ನಾವು ಅದ್ರದ್ದು ಒಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಅದ್ರದ್ದು ಒಂದು ಲಿಂಕ್ ಕೊಟ್ಟಿರ್ತೀನಿ, ನೀವು ಅಲ್ಲಿಂದ ಬೇಕಾದ್ರೆ ಡೌನ್ಲೋಡ್ನ ಮಾಡ್ಬೋದು. ಸೊ ನಾವು ಡೈಲ್ ಲಾಕ್ ಅನ್ನೋ ಒಂದು ಅಪ್ಲಿಕೇಶನ್ನ ಸರ್ಚ್ ಮಾಡಿದ್ರೆ ಪ್ಲೇಸ್ಟೋರ್ಲಿ ಹೀಗೆ ಬರುತ್ತೆ. ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡಿದ್ದೀನಿ. ಸೊ ಈಗ ಓಪನ್ ಮಾಡೋಣ. ಸೊ ಈ ಓಪನ್ ಮಾಡಿದ ತಕ್ಷಣ ಇದರಲ್ಲಿ ಇಂಟರ್ಫೇಸ್ ನಿಮಗೆ ಈ ರೀತಿಯಾಗಿರುತ್ತೆ. ಸೊ ಇದರಲ್ಲಿ ಯಾವುದೇ ರೀತಿಯ ತುಂಬ ಸೆಟ್ಟಿಂಗ್ಸ್ ಇರೋದಿಲ್ಲ. ಸೊ ಇದು ಸಿಂಪಲ್ ಆಗಿ ನಾವು ಇದನ್ನು ನಮ್ಮ ಡೈಲ್ ಪ್ಯಾಡ್ನ ನಾವು ಲಾಕ್ನ ಮಾಡ್ಬೋದು. ಸೊ ಈಗ ಇಲ್ಲಿ ಕಾಣಿಸಿರೋ ಸೆಟ್ಟಿಂಗ್ಸ್ ಮೇಲೆ ನಾವು ಕ್ಲಿಕ್ ಮಾಡಬೇಕು. ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಾವು ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದ್ರೆ ನಮಗೆ ಇಲ್ಲಿ ಒಂದು ಆಪ್ಷನ್ ಸಿಗುತ್ತೆ ನೋಡಿ. ಫಸ್ಟ್ ಕೋಡ್ಸ್ ಅಂತ ಇರುತ್ತೆ. ಇದರಲ್ಲಿ ಲಾಕ್ ಕೋಡ್ ಅನ್ನೋದ್ರ ಮೇಲೆ ನಾವು ನಮ್ಮ ಡೈಲ್ ಪ್ಯಾಡ್ನ ಲಾಕ್ ಮಾಡೋ ಒಂದು ಕೋಡ್ನ ಕೊಡಬೇಕಾಗಿತ್ತು. ಸೊ ನಾನು ಇಲ್ಲಿ 7103 ಅಂತ ಕೊಡ್ತಾ ಇದ್ದೀನಿ. ಸೊ ಈಗ ಅನ್ಲಾಕ್ ಕೋಡ್ನ 123 ಅಂತ ಕೊಡ್ತಾ ಇದ್ದೀನಿ. ಸೊ ಈಗ ನಾವು ಬ್ಯಾಕ್ ಬಂದುಬಿಟ್ಟು, ಸೊ ಇಲ್ಲಿ ನಾನು ಕೊಟ್ಟಿರೋ ಲಾಕ್ ಕೋಡ್ನ 7103 ಅನ್ನೋದನ್ನ ಲಾಕ್ ಮಾಡಿ ಕಾಲ್ ಮಾಡಿದ್ರೆ ನೋಡಿ, ಈಗ ನಮ್ಮ ಡೈಲ್ ಪ್ಯಾಡ್ ಲಾಕ್ ಅಂತ ತೋರಿಸ್ತಾ ಇದೆ. ಸೊ ಈಗ ನಾವು ಯಾವುದೇ ಒಂದು ನಂಬರಿಗೆ ಕಾಲ್ ಮಾಡಿದ್ರು ಅದು ಕನೆಕ್ಟ್ ಆಗೋದಿಲ್ಲ. ಸೊ ಡೈಲ್ ಲಾಕ್ಡ್ ಅಂತ ತೋರಿಸ್ತಾ ಇರುತ್ತೆ. ಸೊ ನಾವು ಇನ್ನೊಂದು ಟ್ರೈ ಮಾಡೋಣ ನೋಡಿ, ಇಲ್ಲಿ ಡೈಲ್ ಲಾಕ್ಡ್ ಅಂತಲೇ ತೋರಿಸುತ್ತೆ. ಸೊ ಇಮಿಡಿಯೇಟಾಗಿ ಕಟ್ ಆಗುತ್ತೆ. ಸೊ ನಾವು ಈಗ ಅದನ್ನು ಮತ್ತೆ ಅನ್ಲಾಕ್ ಮಾಡೋದಂದ್ರೆ ನಾವು ಕೊಟ್ಟಿರೋ ಕೋಡ್ನ 123 ಅಂತ ನಾನು ಕೊಟ್ಟಿದ್ದೀನಿ. ಕೊಟ್ಟು ಮತ್ತೆ ಕಾಲ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅನ್ಲಾಕ್ಡ್ ಅಂತ ತೋರಿಸುತ್ತೆ. ಸೊ ಈಗ ನಾವು ನಮ್ಮ ಡೈಲ್ ಪ್ಯಾಡ್ನ ಅನ್ಲಾಕ್ ಮಾಡಿದ್ದೀವಿ. ಸೊ ಈಗ ಮತ್ತೆ ಈಸಿಯಾಗಿ ನಾವು ಮತ್ತೆ ಕಾಲ್ಸ್ನ ಕನೆಕ್ಟ್ನ ಮಾಡ್ಬೋದು. ಸೊ ಫ್ರೆಂಡ್ಸ್, ಹೀಗೆ ನಿಮ್ಮ ಈಸಿಯಾಗಿ ನೀವು ಒಂದು ನಿಮ್ಮ ಡೈಲ್ ಪ್ಯಾಡ್ನ ಲಾಕ್ನ ಮಾಡ್ಬೋದು. ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಹೇಗೆ ಅನಿಸುತ್ತೆ ದಯವಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಅಪ್ಲಿಕೇಶನ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.